ಏಪ್ರಿಲ್ ಹದಿನೇಳು ಅನುದಿನದ ದಿನದ ಬರಳು ಈ ದಿನದ ದೇವರ ವಾಕ್ಯ ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ ಸುಳ್ಳಲ್ಲ ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರಿ ಯೋಹಾನನ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ದಾವೇತನನ್ನು ಅಭಿಷೇಕಿಸಿದ ನಂತರ ಕರ್ತನ ಶಕ್ತಿ ಮತ್ತು ಆಶೀರ್ವಾದಗಳು ನಮಗೆ ಗೊತ್ತಾಗದ ರೀತಿಯಲ್ಲಿ ಅವನಲ್ಲಿ ಸಹಕರಿಸಿದವು ಇದರಿಂದ ದಾವೀದನಿಗೆ ಜ್ಞಾನ ವಿವೇಕಗಳು ಲಭಿಸಿ ಯಾವ ಕಾರ್ಯ ತತ್ಪರತೆಗೆ ನೇಮಿಸಲಾಯಿತು ಅದರ ಕಾರ್ಯ ಸಾಧನೆಗೆ ಸಿದ್ಧಪಡಿಸಲಾಯಿತು ಕ್ರಿಸ್ತನ ಸಭೆ ಕರ್ತನೊಂದಿಗೆ ಒಂದಾದ ನಂತರ ಅಭಿಷೇಕ ಹೊಂದುವುದರ ಮುಂಗುರುತು ಎಂದು ನಾವು ಪರಿಗಣಿಸಬಹುದೇ ನಮ್ಮದು ವಾಸ್ತವಿಕವಾದ ಅಭಿಷೇಕವಲ್ಲ ಹಾಗೆ ಬರುವ ಆಶೀರ್ವಾದಗಳು ಲೌಕಿಕವಾದವುಗಳೂ ಅಲ್ಲ ಯಾಕಂದರೆ ನಾವು ನೂತನ ಸೃಷ್ಟಿಗಳಾಗಿ ಕೃಪೆ ಜ್ಞಾನ ಪ್ರೀತಿಗಳಲ್ಲಿ ಮಾತ್ರ ಅಭಿವೃದ್ಧಿ ಹೊಂದುತ್ತೇವೆ ನಂತರ ಪ್ರಥಮ ಪುನರುತ್ಥಾನದಲ್ಲಿ ಸಿದ್ಧಿಗೆ ಬಂದು ನಮ್ಮ ಕರ್ತನು ಒಡೆಯನು ಆದ ಕ್ರಿಸ್ತನೊಂದಿಗೆ ಸಿಂಹಾಸನದ ಬಳಿಗೆ ಬರುತ್ತೇವೆ